ಕರ ಅನರ್ಹ ಮಾಡಿರ್ತಕ್ಕಂತಹದ್ದು. ಮುಂಬೈಯಿಂದ ಭೈರತಿ ಬಸವರಾಜ್ ಅವರ ಮನೆಗೆ ಬಂದಿರತಕ್ಕಂಥದ್ದು, ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಭೈರತಿ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನೋ ಅಂದ್ಕೊಂಡಿದ್ರಿ, ಏನೋ ಆಗೋಯ್ತು ಅಂತ? ಇಲ್ಲ ಇಲ್ಲ ಛೇ, ಏನೂ ಆಗಿಲ್ಲ, ಇದೆಲ್ಲ ಎಕ್ಸ್ಪೆಕ್ಟೆಡ್, ಇದು ನಾವು ಮೊದಲೇ ನಿರೀಕ್ಷೆ ಮಾಡಿದ್ವಿ ಈ ರೀತಿ ಆಗ್ತದೆ ಅಂತೇಳಿ. ಇವತ್ತೇನು ನಮ್ಮನ್ನು ಅನರ್ಹ ಮಾಡಿದ್ದಾರೆ, ಖಂಡಿತವಾಗಿ ಸ್ಪೀಕರ್ಗೆ ಮತ್ತು ಅವ್ರ ಹಿಂದೆ ಇರ್ತಕ್ಕಂಥ ಎಲ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶೆ ಮನೆಯಕ್ಕೆ ಇರ್ತೀನಿ. ಇದಕ್ಕೆ ಮುಂದೆ ಕಾನೂನು ರೀತಿಯ ಹೋರಾಟಗಳಿದೆ, ಹೋರಾಟ ಮಾಡ್ತೀನಿ. ನಾನು ನನ್ನ ರಾಜಕೀಯ ಜೀವನದಿಂದ ಕೂಡ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥವನು, ಮುಂದೆ ಕೂಡ ಹೋರಾಟ ಮಾಡ್ತೀನಿ. ನನ್ನ ಕ್ಷೇತ್ರದ ಸಮಸ್ತ ಮತದಾರರು ಇದ್ದಾರೆ, ಖಂಡಿತವಾಗಿ ಅವರೆಲ್ಲರ ಆಶೀರ್ವಾದದಿಂದ ನಾನು ಮುಂದೆ ಕೂಡ ಹೋರಾಟ ಮಾಡಿಕೊಂಡು. ಸರ್, ನೀವು ಮುಂಬೈಗೆ ಹೋದಂಥ ಸಂದರ್ಭದಲ್ಲಿ ನಾವು ಪಕ್ಷದ ನಾಯಕತ್ವದ ವಿರುದ್ಧ ಇಲ್ಲಿರ್ತಕ್ಕಂಥ ಅಸಮಾಧಾನದ ವಿರುದ್ಧ ಅಂತ ಹೇಳ್ಕೊಂಡಿದ್ದೀರಿ, ವಿಪ್ ಉಲ್ಲಂಘನೆ ಮಾಡಿದ್ದೀರಿ, 2-3 ಬಾರಿ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗಲಿಲ್ಲ, ಮತ್ತೆ ವಿಶ್ವಾಸಮತ ಇದ್ದಂಥ ಸಂದರ್ಭದಲ್ಲಿ ನೋಡಿ ಇವರೇ, ನಾವು ಎಲ್ಲಿಯೂ ಕೂಡ ವಿಪ್ಪನ್ನು ಉಲ್ಲಂಘನೆ ಮಾಡಿಲ್ಲ, ಎಲ್ಲಿಯೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವ ಕಾರಣಕ್ಕೂ ಕೂಡ ನಾವು ಎಲ್ಲಿಯೂ ಕೂಡ ನಾವು ಒಂದು ಸಣ್ಣ ನಿದರ್ಶನ ಕೂಡ ಇಲ್ಲ ನಮ್ಮ ಮುಂದೆ. ಆದರೆ ಕೂಡ ಇದು ಎಲ್ಲ ಉದ್ದೇಶಪೂರ್ವಕವಾಗಿ ಪ್ರೇರಿತವಾಗಿ ಇದು ಆಗಿರ್ತಕ್ಕಂಥ ಕೆಲಸ. ಅದು ಬಿಟ್ಟರೆ ನಾನು ಬೇರೆ ಏನೂ ಹೇಳಲಿಕ್ಕೆ ಇಷ್ಟ ಇಲ್ಲ. ಇವತ್ತು ನನ್ನ ಕ್ಷೇತ್ರದ ಎಲ್ಲ ಮುಖಂಡರನ್ನು ಇವತ್ತು ನಾನು ಸಂಪರ್ಕ ಮಾಡ್ತಾ ಇದ್ದೀನಿ, ಅವ್ರು ಏನು ಹೇಳ್ತಾರೋ ಆ ತೀರ್ಮಾನ ಬದ್ಧವಾಗಿರ್ತೀನಿ. ಅವರು ಸಾಕು ನಿಮ್ಮ ಕ್ಷೇತ್ರದ ಇದು ಅಂತಂದರೆ ನಾನು ಮನೆಯಲ್ಲಿರ್ತೀನಿ. ಅವರೆಲ್ಲ ಇಲ್ಲಪ್ಪ ನೀನು ಬೇಕು, ಈ ಕ್ಷೇತ್ರಕ್ಕೆ ಇರಬೇಕು, ಬಡವ್ರಿಗೆ ಸಹಾಯ ಆಗ್ತದೆ, ನೀವಿದ್ದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ಅವರು ಆಸೆ ಇಚ್ಛೆ ಪಟ್ಟರೆ ನಾನು ಮುಂದುವರಿತೀನಿ ಅಷ್ಟೇ. ಸರ್, ಬೆಂಗಳೂರಿನ ಕಾಂಗ್ರೆಸ್ ಯಾರ್ಯಾರು ಇದ್ರೆ, ನೀವು ಇರಬಹುದು, ಮುನಿರತ್ನ ಅವರು ಇರಬಹುದು, ಸೋಮಶೇಖರ್ ಅವರು, ಇವರೆಲ್ಲ ಸಿದ್ದರಾಮಯ್ಯನವರ ಶಿಷ್ಯಂದ್ರು, ಸಿದ್ದರಾಮಯ್ಯನವರು ಹೇಳೇ ಕಳಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಕೆಲವೊಂದು ಕಡೆ ಮಾತುಗಳು ಸಹ ಕೇಳ್ಬಂದ್ರೆ ನೀವು ಬಾಂಬೆ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಈಗ ನಮ್ಮದು ಮುಂದಿನ ನಿರ್ಧಾರ ಈಗ ಸರ್ವೋಚ್ಚ ನ್ಯಾಯಾಲಯದ ಮುಂದಿದೆ, ಆ ತೀರ್ಮಾನಗಳು ಬರಲಿ. ತೀರ್ಮಾನಗಳು ಬಂದ ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ಕೂತ್ಕೊಂಡು ಸುದ್ದಿಗೋಷ್ಠಿಯನ್ನು ಮಾಡಿ ಯಾರ್ಯಾರು ಏನೇನು ಮಾಡಿದ್ರು, ಯಾರ್ಯಾರು ಏನೇನು ಆಗಿದೆ, ಇದೆಲ್ಲವನ್ನು ಕೂಲಂಕುಷವಾಗಿ ನಿಮ್ಮ ಮುಂದೆ ಇಡೋಂಥ ಕೆಲಸ ಮಾಡ್ತೀವಿ. ಈಗ ಸರ್, ಅನರ್ಹಗೊಂಡಿರೋದ್ರಿಂದ ಈಗ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ, ಈಗ ಅಭಿಪ್ರಾಯ ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲ, ಈಗ ನೋಡಿ ಇವರೇ, ನಾನು ಏನೂ ಇಲ್ಲದ ಕೂಡ ನನ್ನ ಕ್ಷೇತ್ರದ ಜನ ನನ್ನ ಕೈ ಹಿಡಿದಿದ್ದಾರೆ, ನಾನು ಏನೂ ಇಲ್ಲ. ಅವತ್ತು ಈ ನನ್ನ ಕ್ಷೇತ್ರದ ಮತದಾರರು ಏನಿದ್ದಾರೆ ಎಲ್ಲರೂ ಕೂಡ ನನ್ನ ಕೈ ಹಿಡಿದು ಈ ಮಟ್ಟಕ್ಕೆ ತಂದಿದ್ದಾರೆ, ನಾನು ಯಾವತ್ತು ಕೂಡ ಅವ್ರಿಗೆ ಆಭಾರಿ. ಆಯಿತಾ, ಇವತ್ತು ನನಗೇನು ಏನು ಅಧಿಕಾರ ಇಲ್ಲ, ಇದ್ದೇ ಕೆಲಸ ಮಾಡಬೇಕನ್ನೋದೇನಿಲ್ಲ. ಅಧಿಕಾರ ಇಲ್ಲದಿರೂ ಕೂಡ ಸಾರ್ವಜನಿಕ ಸೇವೆ ಮಾಡ್ಬೋದು, ಅಧಿಕಾರ ಇದ್ದೇ ಮಾಡಬೇಕನ್ನೋದೇನಿದೆಯಾ? ಏನಿಲ್ಲ, ಆ ಥರ ಏನಿಲ್ಲ. ಇವತ್ತು ಕ್ಷೇತ್ರದಲ್ಲಿ ಅನೇಕ ಬಡವರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ನನ್ನ ಹಿತೈಷಿಗಳಿದ್ದಾರೆ, ಎಲ್ರಿಗೂ ಕೂಡ ಯಾವ ರೀತಿಯಾದರೂ ಒಂದು ಸಹಾಯ ಮಾಡ್ಬೋದಲ್ಲ. ಇದೇನು ರಾಜಕಾರಣದಾಗಿದ್ದು ನಾನು ಮಂತ್ರಿಯಾಗಿ ಶಾಸಕನಾಗಿಯೇ ಮಾಡಬೇಕನ್ನೋದೇನಿಲ್ಲಲ್ಲ, ಆಗೂ ಮಾಡ್ಬೋದಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಖಂಡಿತವಾಗಿ ಆ ನಿಟ್ಟಿನಲ್ಲಿ ನಾನು ಕಾರ್ಯೋನ್ಮುಖನಾಗಿದ್ದೇನೆ, ಖಂಡಿತವಾಗಿ ಆ ಕೆಲಸ ಮಾಡ್ತೇನೆ. ಬೆಂಗಳೂರಿನ ಶಾಸಕರು ಸೇರಿಕೊಂಡು ಸರ್ಕಾರವನ್ನು ಬೀಳಿಸ್ಬಿಟ್ರು, ಹೀಗಾಗಿ ಇವರಿಗೆ ಬುದ್ಧಿಯನ್ನು ಕಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಸಜ್ಜಾಗಿರ್ತಕ್ಕಂಥದ್ದು, ಮತ್ತೆ ನಿನ್ನೆ JDS ವರಿಷ್ಠರು ಈ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ಆ ಪಕ್ಷದ ಮುಖಂಡರ ಜೊತೆ ಮಾತುಕತೆ. ಯಾರು ತೀರ್ಮಾನ ಮಾಡೋರು? ತೀರ್ಮಾನ ಮಾಡೋರು ನನ್ನ ಕ್ಷೇತ್ರದ ಮತದಾರರು, ಬೆಂಗಳೂರು ನಗರದ ಜನತೆ. ಬೆಂಗಳೂರು ನಗರದ ಜನತೆ ಏನು ತೀರ್ಮಾನ ಮಾಡೋ ತೀರ್ಮಾನ ತಲೆ ಬಾಕ್ತೀವಿ. ಇವತ್ತು ಬೇಕು ಅನ್ನೋಂಗಿದ್ರೆ ಅದು ಹೇಳ್ದಲ್ಲ, ಬೇಕು ಅನ್ನೋಂಗಿದೆ ಕ್ಷೇತ್ರದಲ್ಲಿ ನನ್ನ ಕೆಲಸ ಕಾರ್ಯಗಳನ್ನು ನೋಡಿ ಅವ್ರು ಉಳಿಸ್ಕೊಬೇಕಾದ್ರೆ ಉಳಿಸ್ಕೊಳ್ಲಿ. ಬೇಡ ಅಂದರೆ ಖಂಡಿತವಾಗಿ ಮನೆ ಇದೆ, ನನ್ನ ಸಂಸಾರ ಇದೆ, ನಾನಿದ್ದೀನಿ, ಮನೆಯಲ್ಲಿರ್ತೀನಿ. ರಾಜಕೀಯ ನೆಚ್ಕೊಂಡು ನಾನು ಈ ಉದ್ಯೋಗಕ್ಕೆ ಬಂದಿದ್ದೀನಾ ಹೇಳಿ. ಇವತ್ತು ಆಕಸ್ಮಿಕವಾಗಿ ಬಂದಿದ್ದೀವಿ, ಆಕಸ್ಮಿಕವಾಗಿ ಇದನ್ನು ಇದು ಮಾಡ್ತೀವಿ ಅಷ್ಟೇ. ಸರ್, ನೀವು ನಿನ್ನೆ 14 ಜನ ಶಾಸಕರನ್ನು ಅನರ್ಹ ಮಾಡೋದಕ್ಕೂ ಮುಂಚೆ ಸ್ಪೀಕರ್ ಒಂದು 3 ಜನ ಶಾಸಕರು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಮಹೇಶ್ ಕಮಟಳ್ಳಿ ಅವರು ಇರ್ಬೋದು, ಮತ್ತು ಶಂಕರ್, ಇವು 3 ಜನನ ಅನರ್ಹ ಮಾಡಿದ ನಂತರ ಒಂದಿಬ್ಬರು ಬಾಂಬೆಯಿಂದ ಸಿದ್ದರಾಮಯ್ಯನವ್ರಿಗೆ ಕಾಲ್ ಮಾಡಿದ್ರು, ಕಾಲ್ ಮಾಡಿಲ್ಲ ವಾಪಸ್. ಈಗ ನಾನು ಅಲ್ಲೇ ಪ್ರತಿಕ್ರಿಯೆ ನೀಡಿದ್ದೀನಿ, ಯಾರು ಅಂತೇಳಿ ಅವ್ರ ಹೆಸರನ್ನು ಬಹಿರಂಗಪಡಿಸಿ ಅಂತ ಹೇಳಿದ್ದೀನಿ, ಅದನ್ನು ಯಾರೂ ಕೂಡ ಮಾಡಲಿಲ್ಲ. ನಾವಂತೂ ಕೂಡ ಅವ್ರಿಗೆ ಕಾಲ್ ಮಾಡೋಕ್ಕಾಗಲಿ ಸಂಪರ್ಕ ಮಾಡೋಕ್ಕಾಗಲಿ ನಾನೇನು ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ಅವರು ಹಿರಿಯ ನಾಯಕರು, ಹಾಗಾಗಿ ಅವ್ರದೇ ಆದಂಥ ಒಂದು ಇದಿದೆ. ಹಾಗಾಗಿ ನಾನು ಬೇರೆ ಮಾತಾಡೋಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ಇದೆಲ್ಲ ಮುಗಿದ ಮೇಲೆ ಅದಕ್ಕೆ ಏನು ಉತ್ತರ ಕೊಡಬೇಕು ಅದನ್ನು ನಾನು ಕೊಡ್ತೀನಿ. ಸರ್, ಕೊನೆಯದಾಗಿ ಸರ್, ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣ ಯಾರು ಅಂತೇಳಿ, ನಿಮ್ಮ ಪಕ್ಷದ ಮುಖಂಡರಿಂದಲೇ ನಿಮ್ಗೆ ಈ ಪರಿಸ್ಥಿತಿ ಬಂತ? ಹೌದು, ಖಂಡಿತವಾಗಿ ಯಾರ್ಯಾರು ಸನ್ಮಾನ್ಯ ಸಚಿವರುಗಳಿದ್ದಾರೆ, ಸನ್ಮಾನ್ಯ ಹಿರಿಯ ನಾಯಕರುಗಳಿದ್ದಾರೆ, ಇವರೇ ಈ ಸ್ಥಿತಿಗೆ ಕಾರಣ. ಇವತ್ತು
ಏನಿವತ್ತು 14 ಜನ ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಈ ಸ್ಥಿತಿಗೆ ಬರಬೇಕಾದ್ರೆ ಎಲ್ಲ ಹಿರಿಯ ನಾಯಕರೇ ಕಾರಣ. ಯಾಕಂದರೆ ಇವತ್ತು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ, ಎಲ್ಲೋ ಒಂದು ಕಡೆ ಜನ ನಮ್ಮನ್ನು ಚೀತು ಅಂತ ಉಗಿ ಅಂತ ಮಟ್ಟಕ್ಕೆ ಬರ್ತಾಯಿದೆ. ಯಾರನ್ನು ಕೇಳಬೇಕು ಸ್ವಾಮಿ ನಾವು? ಯಾರನ್ನು ಕೇಳಬೇಕು? ಯಾರು ನಮಗೆ ತಂದೆ ತಾಯಿ? ಕಾಂಗ್ರೆಸ್ ಪಕ್ಷ ಹಿರಿಯ ನಾಯಕರೇ ತಂದೆ ತಾಯಿ. ಸೊ ಅವರು ಯಾರು ಕೂಡ ಸಕಾರಾತ್ಮಕ ಸ್ಪಂದಿಸಿಲ್ಲ ಅಂದರೆ ಏನು ಮಾಡಬೇಕು? ಏನು ಮಾಡ್ಬೇಕು ಹೇಳಿ? ಇವ್ರ ಕ್ಷೇತ್ರದ ಅನುದಾನ ಆಗಿಲ್ಲ ಅಂತ ಹೋಗೋದೇ ಆಗಿದ್ರೆ ಇವ್ರಿಗೆಲ್ಲ 300 ಕೋಟಿ 400 ಕೋಟಿ 500 ಕೋಟಿ ಒಂದು ವರ್ಷಕ್ಕೆ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳಿ ಸಿಎಂ ಅವರು ಬಾಯಿ ಮಾತಿನಲ್ಲಿ ಹೇಳಿರೋದಲ್ಲ, ಅದು ಅವ್ರಿಗೆ ದಾಖಲಾತಿ ಮುಖೇನ ಇಡಲಿ, ನಿಮ್ಮ ಮುಂದೆ ಇಡಲಿ, ದಾಖಲಾತಿಗಳು ಇಡಲಿ. ನಾವ್ಯಾಕೆ ಈಗ 300 ಕೋಟಿ ಕೊಟ್ಟರೆ ನನ್ನ ಕೆಲಸ ಆಗ್ಬಿಡ್ತದೆ, ನನ್ನ ಕ್ಷೇತ್ರದೆಲ್ಲ ಸಮರ್ಪಕವಾಗಿ ಆಗ್ಬಿಡ್ತದ? ಆಗುತ್ತದೆ ಹೇಳಿ? 300 ಅಲ್ಲ 3000 ಕೋಟಿ ಕೊಟ್ಟರೆ ಕೂಡ ಇವತ್ತು ನನ್ನ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಸಾಗಬೇಕಾಗಿದೆ. ಇದು 300 ಕೋಟಿಗೆ ಎಲ್ಲೋ ಒಂದು ಕಡೆ ಒಂದು 4-5 ಹಳ್ಳಿಗಳನ್ನ ಸರಿಪಡಿಸೋಕ್ಕಾಗಲ್ಲ. ಇದು 100 ಹಳ್ಳಿ ವ್ಯಾಪ್ತಿನಲ್ಲಿ ಸೇರ್ತದೆ, 18 ಹಳ್ಳಿಗಳು ಬರ್ತವೆ ನನ್ನ ಕ್ಷೇತ್ರದಲ್ಲಿ. ಜನ ಹೋಗಿ ನೋಡಿ ಅಲ್ಲಿ ಮಳೆ ಬಂದರೆ ಯಾವ ರೀತಿ ಪರದಾಟ ಮಾಡ್ತಾ ಇದ್ದಾರೆ. ಇವತ್ತು ಬಿ ಜೆ ಪಿಯವರು ಕಳೆದ ನಾನು ಇದಾಗಕ್ಕೆ ಮುಂಚೆನೇ ಅವ್ರು ಕೂತು ಸ್ಟ್ರೈಕನ್ನು ಮಾಡಿದ್ರು. ಯಾರು ಹೇಳ್ಬೇಕು ಸ್ವಾಮಿ ನಾನು ಇವೆಲ್ಲ ಇದು ನಮ್ಮ ಕಷ್ಟಗಳನ್ನ? ಈಗ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ನಾನೇನಕ್ಕಿರಬೇಕು? ನಾನೇನಕ್ಕಿರಬೇಕು? ಯಾರು ಅಭಿವೃದ್ಧಿ ಜೊತೆ ಕೈ ಜೋಡಿಸ್ತಾರೋ ನಾವು ಜೊತೆ ಇರ್ತೀವಿ ಅಷ್ಟೇ. ಸಿ ಎಲ್ ಪಿ ನಾಯಕರು ಸದನದಲ್ಲೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇವರನ್ನ ನಾವು ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ ಅನರ್ಹ ಮಾಡಿದ್ದಾರೆ. ಮುಂದಿನ ನಿಮ್ಮ ನಡೆ ಏನು ಅಂತ ಹೇಳಿ ಸರ್, ಬಿಜೆಪಿಗೆ ಹೋಗ್ತೀವಿ? ನಾನು ಹೇಳ್ದಲ್ಲ ನೋಡಿ, ಇಲ್ಲೆಲ್ಲ ಬಂದಿದ್ದಾರೆ ನಮ್ಮ ಪಕ್ಷದ ನಾಯಕರು, ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಬಂದಿದ್ದಾರೆ. ಇವ್ರು ತೀರ್ಮಾನ ಮಾಡ್ತಾರೆ, ನಾನು ತೀರ್ಮಾನ ಮಾಡಲ್ಲ. ನನ್ನ ಕ್ಷೇತ್ರದ ಜನತೆ ತೀರ್ಮಾನ ಮಾಡಲಿ. ಬಸವರಾಜು ಬೇಕು ಅಂದರೆ ಅವ್ರು ಇಟ್ಕೊಳ್ಳಿ, ಬಸವರಾಜು ಬೇಡ ಅಂದರೆ ನಾನು ಹೇಳ್ದಲ್ಲ ನನಗೊಂದು ಒಳ್ಳೆ ಮನೆ ಕಟ್ಕೊಂಡಿದ್ದೀನಿ, ನೆಮ್ಮದಿಯಾಗಿರೋಕೆ ಜೀವನ ಇದೆ, ಇರ್ತೀವಿ. ಸರ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕ್ಕೊಳ್ತಿದ್ದೀರಾ ಅಂದರೆ ಈಗ ಅನರ್ಹ ಆದೇಶದ ವಿರುದ್ಧ ನೀವು ಹಾಕಿತ್ತೋದಿದ್ದೀರಾ ಅಥವಾ ನಿಮ್ಮ ಜೊತೆ ಇದ್ದಂಥ ಎಲ್ಲ ಶಾಸಕರು? ನಮಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮಗೆ ಒಂದು ಅತ್ಯುತ್ತಮವಾದಂಥ ಒಂದು ಇದು ಸಿಗುವಂಥ ನಂಬಿಕೆ ನಮಗೆ, ವಿಶ್ವಾಸ ಇದೆ. ಯಾಕಂದರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಎಲ್ಲೋ ಒಂದು ಕಡೆ ನಮಗೆ ಆಶ್ರಯ ಆಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇದು ಭೈರತಿ ಬಸವರಾಜ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನರಸಿಂಹಮೂರ್ತಿ ಪಬ್ಲಿಕ್ ಟಿವಿ. ಅನರ್ಹಗೊಂಡಿರತಕ್ಕಂಥ ಶಾಸಕ ಕೆಆರ್ಪುರಂ ಶಾಸಕ ಭೈರತಿ ಬಸವರಾಜ್ ಮಾತನಾಡ್ತಾ ಇದ್ರು. ನಮಗೆ ರಾಜೀನಾಮೆ ಕೊಡುವಂತೆ ಚಿತಾವಣೆ ಕೊಟ್ಟವರೇ ಇವತ್ತು ನಮ್ಮ ವಿರುದ್ಧ ಮಾತನಾಡ್ತಾ ಇದ್ದಾರೆ ಸದನದಲ್ಲಿ. ನಮ್ಮ ಕ್ಷೇತ್ರದ ಅನುದಾನ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇದಕ್ಕೋಸ್ಕರ ನಾವು ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದ್ವೆ ಹೊರತು ನಮ್ಮ ಕ್ಷೇತ್ರವನ್ನು ಸಂಪೂರ್ಣವಾಗಿ ಕಡೆಗಣಿಸಿದರು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ ನಾವು ಇಂಥ ನಿರ್ಧಾರಕ್ಕೆ ಬಂದ್ವಿ ಅಂತ ಅನರ್ಹಗೊಂಡಿರತಕ್ಕಂಥ ಶಾಸಕ ಭೈರತಿ ಬಸವರಾಜ್ ಅವರು ಮಾತನಾಡ್ತಾ ಇದ್ರು. ನಮ್ಮನ್ನು ಅನರ್ಹಗೊಳಿಸಿರ್ತಕ್ಕಂಥ ಸ್ಪೀಕರ್ ಅವರನ್ನು ದೇವರು ಚೆನ್ನಾಗಿಟ್ಟಿರಲಿ, ಜೊತೆಗೆ ಕಾಂಗ್ರೆಸ್ ಪಕ್ಷದ ದೊಡ್ಡ ದೊಡ್ಡ ನಾಯಕರೇ ನಮ್ಮ ಈ ನಿರ್ಧಾರಕ್ಕೆ ಕಾರಣ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ನಾವು ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ, ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ನಂಬಿಕೆ ಎರಡೂ ಕೂಡ ನಮಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಿನ್ನೆ ತಡರಾತ್ರಿ ಇವರೆಲ್ಲರೂ ಕೂಡ ಆಗಮಿಸಿದ್ರು. ಎಸ್ ಇನ್ನು ಅನರ್ಹಗೊಂಡಿರತಕ್ಕಂಥ ಶಾಸಕ ಮುನಿರತ್ನ ಅವರು ಮಾತನಾಡ್ತಾರೆ. ನಾವು ಇದ್ರ ಬಗ್ಗೆ ಏನು ಮಾತನಾಡಲ್ಲ, ಈಗ ನಾವೇನಿದ್ರು ನ್ಯಾಯಯುತ ಹೋರಾಟ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ದಾಖಲೆಗಳನ್ನ ಪಡೆದು ನಾವಿತ್ತು ಸ್ಪೀಕರ್ ಕಚೇರಿಯಿಂದ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗ ನಾವು ಎಲ್ಲ ಶಾಸಕರು ಒಟ್ಟಿಗೆ ಕುಳಿತು ನಂತರ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇದು ಮೊದಲೇ ಗೊತ್ತಿದ್ದಂಥದ್ದು. ಪಿತೂರಿ ಅಂತಲೂ ನಾನೇನು ಹೇಳೋದಿಲ್ಲ, ಎಲ್ಲ ಮುಗಿದಿದೆ. ಏನಿದ್ರು ನಮ್ಮದು ನ್ಯಾಯ, ನ್ಯಾಯಯುತವಾಗಿ ಒಂದು ನಮ್ಮ ಬೇಡಿಕೆ ಹೋರಾಟ ಇದ್ದೇ ಇರುತ್ತೆ. ಹೌದು, ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ನಮ್ಮ ಕೆಲವು ಶಾಸಕರು ಈಗಾಗಲೇ ಇವತ್ತು ಹೊರಟಿದ್ದಾರೆ. ಆದಷ್ಟು ಬೇಗ ನಾವು ಹೋಗ್ತಾ ಇದ್ದೀವಿ. ನಮ್ಮದೇ ಆದಂಥ ಕೆಲವು ಕೆಲಸಗಳಿದ್ದಿದ್ದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಖಂಡಿತವಾಗ್ಲೂ ನ್ಯಾಯ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ನಮಗೆ. ಅಲ್ಲ, ಈಗ ಒಂದು 2-3 ದಿವಸದಲ್ಲಿ ಮತ್ತೆ ನಾವು ಹೋಗ್ತೀವಿ. ಈಗಾಗಲೇ ರಾಜೀನಾಮೆ ಕೊಟ್ಟಂತ ಪ್ರಕ್ರಿಯೆ ಸಮಾಧಾನ ಇದೆಯಾ? ತಪ್ಪು ಮಾಡ್ಕೊಂಡು ಖಂಡಿತವಾಗ್ಲೂ ನಾವು ತಪ್ಪು ಮಾಡಿದೀವಿ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಅದಕ್ಕೆ ಕಾರಣ ಯಾವತ್ತೇ ಆಗಲಿ ಯಾರೇ ಆಗಲಿ ಒಂದು ಶಾಸಕ ಅಂತ ಅನ್ನಿಸ್ಕೊಂಡ ಮೇಲೆ ಅವನ ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ಬೇಕಾಗಿರೋದು ಪ್ರತಿಯೊಬ್ಬ ಶಾಸಕನ ಕರ್ತವ್ಯ ಆಗಿರುತ್ತೆ. ನಾನು ಕೇಳಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ನನ್ನ ಸ್ವಂತಕ್ಕೋ ಅಥವಾ ನನ್ನ ಕುಟುಂಬಕ್ಕೋ ಅಥವಾ ನಾನು ಯಾವುದೋ ಲಾಭಕ್ಕೋಸ್ಕರ ನಾನು ಯಾವುದೂ ಬೇಡಿಕೆ ಇಟ್ಟಿಲ್ಲ. ನಾನು ಕೇಳಿದಂಥ ಅಷ್ಟು ಸಮಸ್ಯೆಗಳು, ನನಗಿದ್ದಂಥ ಒಂದು ಕನಸು ಮೈಸೂರು ರಸ್ತೆ ರಾಜರಾಜೇಶ್ವರಿ ಆರ್ಚಿಂದ ತುಮಕೂರು ರಸ್ತೆ ರಾಜ್ಕುಮಾರ್ ಸಮಾಧಿ ಮುಂದೆ ರಿಂಗ್ ರೋಡಲ್ಲಿ ಒಂದು ಮೆಟ್ರೋ ಬರಬೇಕು.
ಯೂನಿವರ್ಸಿಟಿಯಿಂದ ಬರೋದಕ್ಕಿರ್ಬೋದು, ಗುರುಗುಂಟೆಪಾಳ್ಯಕ್ಕೆ ಬಂದು ಗುರುಗುಂಟೆಪಾಳ್ಯದಿಂದ ಏರ್ಪೋರ್ಟ್ಗೆ ಹೋಗೋದು ಹೆಬ್ಬಾಳ. ಇದೇನು ಮಹಾ ನಾನು ಕೇಳಿರೋವಂಥದ್ದು. ಇವತ್ತು ಬೆಂಗಳೂರು ಅಭಿವೃದ್ಧಿ ಆಗ್ತಾಯಿದೆ, ನೀವು ಬರೀ ಐ ಟಿ ಬಿ ಟಿ ಕಡೆಯೇ ಡೆವಲಪ್ ಮಾಡ್ತಾಯಿದ್ದೀರಿ. ಬೆಂಗಳೂರು ಪಶ್ಚಿಮದ ಕಡೆ ಮಧ್ಯಮ ವರ್ಗ ಬಡ ಕುಟುಂಬಗಳು ಹೆಚ್ಚಿಗೆ ಇರುವಂಥ ಪ್ರದೇಶಗಳು. ನೋಡಮ್ಮ, ನಾವು ಕಣ್ಣು ಮುಚ್ಚಿದ ಮೇಲೆ ನಮ್ಮ ಪಲ್ಲಕ್ಕಿ ಯಾರು ಬರ್ತಾರೋ ನಮಗೆ ಗೊತ್ತಿಲ್ಲ. ಕಣ್ಣು ತೆಗೆದಿದ್ದೀವಿ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಕೇಳ್ತೀವಿ. ಈಗ ಬಿಜೆಪಿಯವ್ರಿಗೂ ಇವರು ನೆಮ್ಮದಿಯಾಗಿ ಬಿಡಲ್ಲ, ಯಡಿಯೂರಪ್ಪನವರ ಪ್ಯಾಂಟು ಶರ್ಟ್ಗೆಲ್ಲ ಇವರೇ ಇದು ಮಾಡ್ತಾರೆ ಅನ್ನುವಂಥ ಹೇಳಿಕೆನ ಡಿ ಕೆ ಶಿ ಅವರು ಮೊನ್ನೆ ಕೊಟ್ಟಿದ್ದರು. ಈ ಮಾತನ್ನ ಒಂದು 6 ತಿಂಗಳಿಂದನೂ ವರ್ಷದಿಂದನೂ ಹೇಳಬೇಕಾಗಿತ್ತು. ಇವತ್ತು ನಾವು ಹೊರಗಡೆ ಹೋದ್ಮೇಲೆ ಇವೆಲ್ಲ ಮಾತನಾಡಬಾರ್ದು, ಯಾರೇ ಆಗಲಿ, ಯಾವ ಪಕ್ಷದವರೇ ಆಗಲಿ. ಸರ್, ಅಂದರೆ ನೀವು ಹೊರಗಡೆ ಹೋಗ್ತೀರಂತ ಕಾಂಗ್ರೆಸ್ನವ್ರು ಎಲ್ರಿಗೂ ಗೊತ್ತಿತ್ತಾ? ನೋಡಿ, ನಾವು ಭಾಳ ಸಾರಿ ಹೇಳಿದ್ದೀವಿ, ನಮ್ಗೆ ಅಭಿವೃದ್ಧಿಗೆ ಸಹಕರಿಸಿ ರೇವಣ್ಣ ಅವ್ರ ಹತ್ರ ಗುರುಗುಂಟೆಪಾಳ್ಯ ಜಂಕ್ಷನ್ಗೆ ಸಂಬಂಧಪಟ್ಟಂಗೆ ಸುಮಾರು ಪತ್ರಗಳು ಬರೆದಿದ್ದೀನಿ, ಸುಮಾರು ಬೇಡಿಕೆ ಇಟ್ಟಿದ್ದೀನಿ. ಒಂದು ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡಿಕೊಡಿ, ಎಲಿವೇಟೆಡ್ ಕಾರಿಡಾರಲ್ಲಿ ನಮ್ಮನ್ನು ಕೇಳಿ, ನಮ್ಮ ಕ್ಷೇತ್ರಕ್ಕೂ ಅವಶ್ಯಕತೆ ಇದೆ. 24,000 ಕೋಟಿ ಬೆಂಗಳೂರು ಖರ್ಚು ಮಾಡ್ತೀರಿ, ದಯವಿಟ್ಟು ಒಂದು ಸಾರಿ ನಮ್ಮ ಮಾತು ಕೇಳಿ ಅಂದರು, ಯಾವುದನ್ನು ಸಹ ಕೇಳಿಲ್ಲ. ಸದನದಲ್ಲೇ ಕುಳಿತು ಅಪೋಸ್ ಮಾಡ್ಬೋದಾಗಿತ್ತು, ಮುಂಬೈಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಶಾಸಕರು. ಈಗ ಒಂದು ಹೇಳ್ತೀವಿ ಕೇಳಿ, ಯಾವಾಗಲೂ ಅಷ್ಟೇ, ಸಮ್ಮಿಶ್ರ ಸರ್ಕಾರ ಅಂತ ಅಂದಾಗ ಎರಡು ಮನಸ್ಸುಗಳು ಒಂದಾದಾಗ ಮಕ್ಕಳು ಚೆನ್ನಾಗಿರ್ತವೆ. ಎರಡು ಮನಸ್ಸುಗಳು ಸರಿ ಇಲ್ಲದೆ ಇರುವಾಗ ಪ್ರತಿದಿನ ಜಗಳ, ಪ್ರತಿದಿನ ಅವ್ರ ಮೇಲೆ ಇವರು ಇವ್ರ ಮೇಲೆ ಮುಸುಕಿನ ಗುದ್ದಾಟ. ಈಗ ಪ್ರಚೋದನೆ ಅದು ಇದು ಅಂತ ನಾವು ಹೇಳೋದಿಲ್ಲಮ್ಮ. ಒಂದು ಮಾತು ಹೇಳ್ತೀನಿ ಸ್ಪಷ್ಟವಾಗಿ, ನಾವು ಬೆಂಗಳೂರು ಶಾಸಕರು ಮೊದಲು ನಮಗೆ ಮನಸ್ತಾಪ ಬಂದಿದ್ದು ರಾಮಲಿಂಗಾರೆಡ್ಡಿ ಅವ್ರಿಗೆ ಸಚಿವ ಸ್ಥಾನ ಕೊಡದೇ ಇದ್ದಿತ್ತು. ಅವರು ಹಿರಿಯರು, 7 ಬಾರಿ ಶಾಸಕರಾಗಿದ್ದಂತ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ನಮಗೂ ಬೇಸರ ಆಯಿತು, ಯಾಕಂದರೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಅವ್ರು ಭಾಳಷ್ಟು ಕೆಲಸ ಮಾಡಿದ್ದಾರೆ, ಆವತ್ತು ಶುರುವಾಗಿತ್ತು. ಅದು ಅಲ್ಲದೆ ನಮಗೆ ಸಹಕರಿಸಿ ಬೆಂಗಳೂರು ಶಾಸಕರನ್ನ ನಿಮ್ಮ ಸಮಸ್ಯೆ ಕೇಳೋವಂಥವ್ರು ಇಲ್ದಂಗೆ ಆಗಿರೋಂಥ ಪರಿಸ್ಥಿತಿ ನಮಗೆ ಬಂತು. ಅಲ್ಲ, ಇರಲಿ, ಅವರು ರಾಜೀನಾಮೆ ಕೊಟ್ಟಿದ್ದರು, ಆಮೇಲೆ ಕೆಲವು ಒತ್ತಡಗಳಿಂದ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ. ಆದರೆ ನಾನು ಹೇಳೋದು, ಯಾವತ್ತೂ ಅಷ್ಟೆ, ಇಡೀ ರಾಜ್ಯಕ್ಕೆ ನಿಮಗೆ ಅತಿ ಹೆಚ್ಚು ಆದಾಯ ಬರೋಂಥದ್ದು ಬೆಂಗಳೂರಿಂದ. ಬೆಂಗಳೂರಿಗೆ ಅಭಿವೃದ್ಧಿ ಮಾಡೋದಕ್ಕೇನು ಕಷ್ಟ? ಬೆಂಗಳೂರಿಗೆ ಸಹಾಯ ಮಾಡಿ, ಬೆಂಗಳೂರಿಗೆ ನೀವು ಶಾಶ್ವತವಾದಂಥ ಕಾಮಗಾರಿಗಳನ್ನ ಕೊಡಿ. ನೋಡಿಮ್ಮ, ನಾವು ಭರ್ಜರಿ ಅನ್ನೋ ಪ್ರಶ್ನೆ ಇಲ್ಲ, ಕೆಲಸ ಮಾಡಬೇಕು ಅಂತ ನಾವು ಬಂದಿದ್ದೀವಿ, ಕೆಲಸ ಆಗಿಲ್ಲ ಅಂತ ಹೊರಗಡೆ ಹೋಗಿದ್ದೀವಿ. ಕ್ಷೇತ್ರದ ಜನ ಅವರೇ ತೀರ್ಮಾನ ಮಾಡ್ತಾರೆ, ಕೆಲಸ ಮಾಡೋಂಥ ಶಾಸಕ ಬೇಕಾ ಅಥವಾ ಹಿಂದೆ 25 ವರ್ಷದಿಂದ ಕಾಲ ಕಳೆದಂಥ ರೀತಿಯಲ್ಲೇ ಕಾಲ ಕಳೆಯುವಂಥ ಶಾಸಕರು ಬೇಕಾ, ಜನ ತೀರ್ಮಾನ ಮಾಡ್ಕೊಳ್ತಾರೆ. ನೋಡಿ, ನಾನು ಯಾವತ್ತೂ ಅಷ್ಟೇ, ಜನರ ತೀರ್ಪು ಅಂತಿಮ. ಕೆಲಸ ಮಾಡೋಂಥ ಶಾಸಕ ಬೇಕು ಅಂದ್ಕೊಂಡ್ರೆ ನನ್ನ ಆಯ್ಕೆ ಮಾಡ್ಕೋತಾರೆ. ರಾಜಕೀಯ ಮಾಡೋಣ ಅನ್ನೋ ಉದ್ದೇಶ ಯಾರಿಗನ್ನ ಇದ್ದರೆ ಅವರು ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇವತ್ತು ಬೆಂಗಳೂರು ನಗರ ಬೆಳೀತಾ ಇದೆ, ದೂರದೃಷ್ಟಿ ಇರೋಂಥವ್ರು ಇರಬೇಕು. ಇವತ್ತು ನನ್ನ ಕ್ಷೇತ್ರಕ್ಕೆ ನಾನು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋಂಥ ವ್ಯಕ್ತಿಯಾಗಿದ್ದೇನೆ. ಖಂಡಿತವಾಗ್ಲೂ ನನ್ನ ಕ್ಷೇತ್ರದ ಜನ ನನ್ನ ಅಭಿವೃದ್ಧಿಗೆ ನನ್ನನ್ನು ಆಯ್ಕೆ ಮಾಡ್ತಾರಂತ ನಂಬಿಕೆ ನನಗಿದೆ. ನೀವು ಹೇಳ್ತೀರಿ ಕೆಲಸದ ವಿಚಾರವಾಗಿ ನಾವು ಓದ್ವಿ ಅಂತಂತೇಳಿ, ಆದರೆ ಬಿ ಜೆ ಪಿ ನಾಯಕರು ನಿಮ್ಮ ಜೊತೆ ಕಾಣಿಸ್ಕೊಳ್ತಾರೆ, ಮತ್ತು ನಿಮ್ಮನ್ನು ಅನರ್ಹ ಮಾಡಿದ್ರೆ ಬಿ ಜೆ ಪಿ ನಾಯಕರು ನಿಮ್ಮ ಪರವಾಗಿ ಮಾತಾಡ್ತಾರೆ, ಅಂದರೆ ಆಪರೇಷನ್ ಕಮಲ ಅಂಥದ್ದು ಏನು ಇಲ್ವಾ ಇದ್ರ ಹಿಂದೆ ಅಂತ? ಒಂದು ಹೇಳ್ತೀನಿ ಕೇಳಿ, ನಾವು ಮೊದಲೇ ಹೇಳಿದ್ದೀವಿ, ನಾವು ಯಾವುದೇ ಆಪರೇಷನ್ ಕಮಲಕ್ಕೋ ಅಥವಾ ಯಾವುದೋ ಹಣದ ಆಮಿಷಕ್ಕೋ ಒಳಗಾಗಿರೋದು ಸುಳ್ಳು. ಯಾವುದೇ ಕಾರಣಕ್ಕೂ ಅಂಥ ಪಾಪದ ಕೆಲಸಕ್ಕೆ ನಾವು ಕೈ ಹಾಕಲ್ಲ, ನಮಗೆ ಬೇಕಾಗಿಲ್ಲ. ನೋಡಿಮ್ಮ, ಈ ಹಣದ ವಿಷಯ, ಕೆಲವು ಕುದುರೆ ವ್ಯಾಪಾರ ಇವೆಲ್ಲ ನಾನು ಕೇಳ್ಪಟ್ಟಿದ್ದೀನಿ, ಅಂತ ಅವಶ್ಯಕತೆ ನಮಗಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ ಭಾಳ ಸ್ಪಷ್ಟವಾಗಿ, ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಯಾರು ಮಾಡ್ತಾ ಅವ್ರವ್ರ ಹಿಂದೆ ಹೋಗ್ತಾ ಇರ್ತೀವಿ ಅಂತ ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ಇದು ಮತ್ತೋರ್ವ ಅನರ್ಹ ಶಾಸಕ ಮುನಿರತ್ನ ಅವರ ಮಾತು. ಈಗಷ್ಟೇ ಕೆಲ ಹೊತ್ತಿನ ಮುಂಚೆ ಭೈರತಿ ಬಸವರಾಜ್ ಅವರು ಮಾತನಾಡಿದ್ರು, ಈಗಲೂ ಅದನ್ನೇ, ಅಂದರೆ ಅವರು ಮುಂಬೈ ಸೇರೋಕ್ಕೆ ಮೊದಲು ಏನು ಮಾತನಾಡಿದ್ರು ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ, ಅದೇ ವಿಚಾರಗಳನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಮಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿತ್ತು, ಆ ಕ್ಷೇತ್ರದ ಅಭಿವೃದ್ಧಿ ಆಗಿರಲಿಲ್ಲ, ಹಾಗಾಗಿ ನಾವು ಈ ತೀರ್ಮಾನಕ್ಕೆ ಬಂದ್ವಿ ಅಂತ.